Hi friends, welcome to sahanakairuchi. Banni ivat naavu tasty adantaha egg lababdar yav riti madodu anta nodkon barona. Video start madokitta munche friends, neevenadru ide modalne barige nam channel nodatidre nam channel ge subscribe maadkori, hagene pakkadalli iro bell icon na press maadi. Iga nodri modalige ond mixer jar tagondenri, idralli nodri moor medium size tomato hakolondri. Hagene nodri friends, ond salpa ond erad spoon nodri. ಗೋಡಂಬಿ ಇದನ್ನ ನೋಡಿ ನೀರಿನಲ್ಲಿ ಒಂದು 5 ನಿಮಿಷಗಳ ಕಾಲ ನೆನೆಸಿಟ್ಟಿನ್ರಿ ಇದನ್ನ ಹಾಕೊಳ್ಳೋಣ್ರಿ ಈಗ ನೋಡಿ ಇದನ್ನ ಪೂರ್ತಿ ಪೇಸ್ಟ್ ಮಾಡ್ಕೊಳ್ಳೋಣ್ರಿ ಈಗ ನೋಡಿ ಎಗ್ ಲಬಾಬ್ದಾರ್ ಮಾಡಕ್ಕೆ ನೋಡಿ ನಾನು ಒಂದು ಪ್ಯಾನ್ ಬಿಸಿ ಮಾಡಕ್ಕೆ ಇಟ್ಕೊಂಡಿನ್ರಿ ಇದರಲ್ಲಿ ನೋಡಿ ಒಂದು 2 ಟೀಸ್ಪೂನ್ ಎಣ್ಣೆ ಹಾಕೊಳ್ಳೋಣ್ರಿ ಈಗ ನೋಡಿ ಇದರಲ್ಲಿ ಒಂದು ಸಣ್ಣ ಪಲಾವ್ ಎಲೆ ಹಾಕೊಳ್ಳೋಣ್ರಿ ಹಾಗೇನೇ ನೋಡಿ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕೊಳ್ಳೋಣ್ರಿ ಈಗ ನೋಡಿ ಎರಡು ದೊಡ್ಡ ಸೈಜ್ ಉಳ್ಳಾಗಡ್ಡಿ ನೋಡಿ ಈ ರೀತಿಯಾಗಿ ಸಣ್ಣಗೆ ಕಟ್ ಮಾಡಿರೋದು ಹಾಕೊಳ್ಳೋಣ ಈಗ ನೋಡಿ ಉಳ್ಳಾಗಡ್ಡಿ ನೋಡಿ ಫ್ರೆಂಡ್ಸ್ ಒಂದು ಸ್ವಲ್ಪ ಕೆಂಪಾಗೋವರೆಗೂ ನೋಡಿ ಹೈ ಫ್ಲೇಮ್ ನಲ್ಲಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಜೊತೆ ಒಂದು 2 ರಿಂದ 3 ನಿಮಿಷಗಳ ಕಾಲ ನೋಡಿ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿ ಈಗ ನೋಡಿ ಉಳ್ಳಾಗಡ್ಡಿ ಕೆಂಪಾಗಿದ್ರೆ ಈಗ ಇದರಲ್ಲಿ 1 ಟೀಸ್ಪೂನ್ ಹಸಿಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ ಈಗ ನೋಡಿ ಇದನ್ನ 1 ನಿಮಿಷಗಳ ಕಾಲ ನೋಡಿ ಉಳ್ಳಾಗಡ್ಡಿ ಜೊತೆ ಫ್ರೈ ಮಾಡ್ಕೊಳ್ಳೋಣ್ರಿ ಒಂದ್ ಸ್ವಲ್ಪ ಹಸಿ ವಸನೆ ಹೋಗೋವರೆಗೂ ನೋಡಿ ಸ್ವಲ್ಪನಿಗೆ ಫ್ರೈ ಮಾಡ್ಕೊಳ್ಳೋಣ್ರಿ ಈಗ ನೋಡಿ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪೂರ್ತಿ ಹಸಿ ವಾಸನೆ ಹೋತ್ ನೋಡ್ರಿ ಈಗ ಇದರಲ್ಲಿ ಒಂದು ಅರ್ಧ ಟೀಸ್ಪೂನ್ ನೋಡ್ರಿ ಅರಿಶಿನ ಹಾಕೊಳ್ಳೋಣ್ರಿ ಒಂದ್ ಸ್ಪೂನ್ ಧನಿಯಾ ಪುಡಿ ಮುಕ್ಕಾಲ್ ಟೀಸ್ಪೂನ್ ಜೀರಾ ಪೌಡರ್ ಒಂದ್ ಸ್ಪೂನ್ ನೋಡ್ರಿ ಅಚ್ಚಕರದ ಪುಡಿ ಹಾಕೊಳ್ಳೋಣ್ರಿ ಈಗ ನೋಡ್ರಿ ಮಸಾಲೆ ಪೂರ್ತಿ ಕೂಡ ಉಳ್ಳಾಗಡ್ಡಿ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಮಿಕ್ಸ್ ಮಾಡಿ ನೋಡ್ರಿ ಇದರಲ್ಲಿ ಒಂದ್ ಸ್ವಲ್ಪ ನೀರು ಹಾಕೊಳ್ಳೋಣ್ರಿ ನೀರು ಹಾಕಿ ನೋಡ್ರಿ ಒಂದ್ ಸ್ವಲ್ಪ ಮಸಾಲೆ ಪೂರ್ತಿ ಹಸಿ ವಸಿ ಹೋಗೋವರೆಗೂ ಬೇಯಿಸ್ಕೊಳ್ಳೋಣ್ರಿ ಮೀಡಿಯಂ ಫ್ಲೇಮ್ ನಲ್ಲಿ ನೋಡ್ರಿ ಒಂದ್ 2-3 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ್ರಿ ಈಗ ನೋಡ್ರಿ ಮಸಾಲೆ ಪೂರ್ತಿ ಹಸಿ ವಸಿ ಹೋದ್ರಿ ಈಗ ನೋಡ್ರಿ ಇದರಲ್ಲಿ ನಾವು ಪೇಸ್ಟ್ ಮಾಡ್ಕೊಂಡಿವೇಲ್ರಿ ಟಮಾಟೆ ಹಾಗೂ ಗೋಡಂಬಿ ಅದನ್ನ ಹಾಕೊಳ್ಳೋಣ್ರಿ ಹಾಗೇನೆ ನೋಡ್ರಿ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ್ರಿ ಉಪ್ಪು ಹಾಕೋದ್ರಿಂದ ನೋಡ್ರಿ ಫ್ರೆಂಡ್ಸ್ ಟಮಾಟಿ ಜಲ್ದಿ ಸಾಫ್ಟ್ ಆಗಿ ಆಗ್ತಾವ ನೋಡ್ರಿ ಟಮಾಟಿ ಪೇಸ್ಟ್ ಹಾಗೇನೆ ಹಸಿ ವಾಸನೆ ಕೂಡ ಜಲ್ದಿ ಹೋಗುತ್ತೆ ಈಗ ನೋಡ್ರಿ ಇದನ್ನು ಕೂಡ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಈ ರೀತಿಯಾಗಿ ಮಿಕ್ಸ್ ಮಾಡಿ ನೋಡ್ರಿ ಇದನ್ನ ಮೀಡಿಯಂ ಫ್ಲೇಮ್ ನಲ್ಲಿ ಪೂರ್ತಿ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಳ್ಳೋಣ್ರಿ ಟಮಾಟಿ ಹಾಗೂ ಗೋಡಂಬಿ ಇದನ್ನ ನೋಡ್ರಿ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋಣ್ರಿ ಈಗ ನೋಡ್ರಿ ಮಸಾಲೆ ಪೂರ್ತಿ ಹಸಿ ವಾಸನೆ ಹೋದ್ರಿ ಈಗ ಇದರಲ್ಲಿ ಒಂದ್ 1/4 ಟೀಸ್ಪೂನ್ ಗರಂ ಮಸಾಲ ಹಾಕೊಳ್ಳೋಣ್ರಿ ಹಾಗೇನೆ ನೋಡ್ರಿ ಒಂದ್ 1/4 ಟೀಸ್ಪೂನ್ ರೋಸ್ಟೆಡ್ ಕಸ್ತೂರಿ ಮೇತಿ ಹಾಕೊಳ್ಳೋಣ್ರಿ ಒಂದ್ ಸ್ವಲ್ಪ ನೋಡ್ರಿ ಸಣ್ಣಗೆ ಕಟ್ ಮಾಡಿರೋ ಕೊತ್ತಂಬರಿ ಹಾಕೊಳ್ಳೋಣ್ರಿ ಈಗ ನೋಡ್ರಿ ಇದನ್ನು ಕೂಡ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಈಗ ನೋಡ್ರಿ ಇದರಲ್ಲಿ ಒಂದ್ ಸ್ವಲ್ಪ ನೀರು ಹಾಕೊಳ್ಳೋಣ್ರಿ ನಮ್ ಗ್ರೇವಿ ಎಷ್ಟು ಬೇಕು ನೋಡ್ರಿ ಫ್ರೆಂಡ್ಸ್ ಅಷ್ಟು ನೀರು ಹಾಕೊಳ್ಳೋಣ್ರಿ ಆದ್ರೂ ನೋಡ್ರಿ ಲಬಾಬ್ದಾರ್ ಗ್ರೇವಿ ನೋಡ್ರಿ ಫ್ರೆಂಡ್ಸ್ ಒಂದ್ ಸ್ವಲ್ಪ ಗಟ್ಟಿಯಾಗಿನೇ ಇರತ್ ನೋಡ್ರಿ ಈಗ ನೋಡ್ರಿ ನೀರನ್ನು ಕೂಡ ಪೂರ್ತಿ ಮಿಕ್ಸ್ ಮಾಡಿ ಇದನ್ನ ನೋಡ್ರಿ ಒಂದ್ ಕುದಿ ಬರೋವರೆಗೂ ಕುದಿಸ್ಕೊಳ್ಳೋಣ ಈಗ ನೋಡ್ರಿ ನಮ್ ಗ್ರೇವಿ ಕುದಿ ಬರತೈತ್ರಿ ಇದರಲ್ಲಿ ನೋಡ್ರಿ ಈಗ ಒಡೆದಾಕಿರೋ ಎಗ್ನ ಹಾಕೊಳ್ಳೋಣ್ರಿ ಈಗ ನೋಡ್ರಿ ಎಗ್ ಹಾಕಿದ್ಮೇಲೆ ಇದ್ರ ಮೇಲ್ಗಡೆ ನೋಡ್ರಿ ಒಂದ್ 1/4 ಟೀಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ನೋಡ್ರಿ ಈ ರೀತಿಯಾಗಿ ಒಂದ್ ಸ್ವಲ್ಪ ಸ್ಪ್ರಿಂಕಲ್ ಮಾಡ್ಕೊಳ್ಳೋಣ್ರಿ ಹಾಗೇನೆ ನೋಡ್ರಿ ಒಂದ್ 2 ಹಸಿಮೆಣಸಿನಕಾಯಿ ನೋಡ್ರಿ ಈ ರೀತಿಯಾಗಿ ಕಟ್ ಮಾಡಿ ಹಾಕೊಳ್ಳೋಣ್ರಿ ಒಂದ್ ಸ್ವಲ್ಪ ಸಣ್ಣಗೆ ಕಟ್ ಮಾಡಿರೋ ಕೊತ್ತಂಬರಿ ಹಾಕೊಳ್ಳೋಣ್ರಿ ಈಗ ನೋಡ್ರಿ ಇದನ್ನ ಮುಚ್ಚಳ ಮುಚ್ಚಿ ಲೋ ಫ್ಲೇಮ್ ನಲ್ಲಿ ನೋಡ್ರಿ ಒಂದ್ 6-7 ನಿಮಿಷಗಳ ಕಾಲ ನೋಡ್ರಿ ಇದೇ ತರ ಬೇಯಿಸ್ಕೊಳ್ಳೋಣ್ರಿ ಈಗ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ನೀವು ನಮ್ಮ ಎಗ್ ಲಬಾಬ್ದಾರ್ ನೋಡ್ರಿ ಎಷ್ಟು ಮಸ್ತಾಗಿ ರೆಡಿ ಆಗೈತಿ ನೀವು ಕೂಡ ಖಂಡಿತವಾಗ್ಲೂ ಒಮ್ಮೆ ಈ ತರ ಟ್ರೈ ಮಾಡಿ ಟೇಸ್ಟ್ ಹೆಂಗಾಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳ್ರಿ ನೀವು ನೋಡ್ರಿ ಫ್ರೆಂಡ್ಸ್ ಇದನ್ನ ರೊಟ್ಟಿ ಜೊತೆ ತಿನ್ಬೋದ್ರಿ ಚಪಾತಿ ಜೊತೆ ತಿನ್ಬೋದ್ರಿ ಅಥವಾ ರೈಸ್ ಜೊತೆ ಕೂಡ ತಿನ್ಬೋದ್ರಿ ಹಾಗೇನೆ ಪರೋಟಾ ಜೊತೆ ಕೂಡ ಮಸ್ತ್ ಕಾಂಬಿನೇಷನ್ ನೋಡ್ರಿ ಫ್ರೆಂಡ್ಸ್ ಇದು ನೋಡ್ರಿ ಕ್ವಿಕ್ ಅಂತ ಒಂದ್ 10 ನಿಮಿಷದಲ್ಲಿನೇ ರೆಡಿ ಆಗುವಂತಹ ಒಂದು ಸೂಪರ್ ಗ್ರೇವಿ ನೋಡ್ರಿ ಹಾಗೇನೆ ನೋಡ್ರಿ ಫ್ರೆಂಡ್ಸ್ ಇದರಲ್ಲಿರೋ ಎಗ್ ಕೂಡ ನೋಡ್ರಿ ಎಷ್ಟು ಮಸ್ತಾಗಿ ಬಂದಿದೆ ನೋಡ್ರಿ ಫ್ರೆಂಡ್ಸ್ ಎಷ್ಟು ಸಪರೇಟ್ ಆಗಿ ಬಂದಿದೆ ನೋಡ್ರಿ ಫ್ರೆಂಡ್ಸ್ ಬಾಳ ಅಂದ್ರೆ ಬಾಳ ಟೇಸ್ಟ್ ಆಗತ್ರಿ ಇದು ನಾನ್ ಮಾಡಿದ ಎಗ್ ಲಬಾಬ್ದಾರ್ ನಿಮಗೆ ಎಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆದ್ರೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಅದೇ ತರ ಇಂಥ ಒಳ್ಳೆ ಒಳ್ಳೆ ರೆಸಿಪಿನ ನೋಡಕ್ಕ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ